ಸರ್ ಮೇಲೆದ್ದಿ ಸರ್ ಶಿವಮೊಗ್ಗ ವಿಧಾನಸಭಾ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಚಂದ್ರಸಪ್ನವರು ದಿಗ್ವಿಜಯ ಸಾಧನೆ ಮಾಡಿದ ದಿಕ್ಕಲ್ಲಿ ಇವತ್ತು ಅವ್ರದ್ದು ನಾಮಪತ್ರ ಸಲ್ಲಿಕೆಯನ್ನು ನಾವೆಲ್ಲ ಸೇರ್ಕೊಂಡಿದ್ದೀವಿ. ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಪ್ರಶಾಂತ್ ಜಿ ಕೈ ಡೌ ಮಾಡ್ರಿ ವಿಧಾನಸಭಾ ಕ್ಷೇತ್ರವನ್ನ ಭಾರತೀಯ ಜನತಾ ಪಾರ್ಟಿ ಹೆಚ್ಚೇ ಗೆಲ್ತೀವಿ ನಂಬಿಕೆ ಮೇಲೆ ಇವತ್ತು ನಾವು ನಾಮಪತ್ರವನ್ನ ಸಲ್ಲಿಸಿದ್ದೇವೆ. ತನಕ ಅವರ ಅಭ್ಯರ್ಥಿ ಇವರ ಅಭ್ಯರ್ಥಿ ಅಂತ ಚರ್ಚೆಗಳು ನಡೀತು. ಕೇಂದ್ರ ನಾಯಕರುಗಳಾದ ಮಾನ್ಯ ಅಮಿತ್ ಶಾ ಅವರು, ನಡ್ಡಾ ಅವರು, ನರೇಂದ್ರ ಮೋದಿ ಅವರು ಎಲ್ಲರೂ ಒಟ್ಟಿಗೆ ಸೇರಿ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಯುವ ನಾಯಕ ಶಿವಮೊಗ್ಗ ನಗರಸಭೆಯ ಮಾಜಿ ಅಧ್ಯಕ್ಷ, ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿವಿಧ ಜವಾಬ್ದಾರಿಯನ್ನು ತಗೊಂಡಿರುವ ಚಂದ್ರಸಪ್ಪನ ಅಭ್ಯರ್ಥಿಯನ್ನು ಬಹಿಮಾನ ಮಾಡಿದ್ದೇವೆ. ಎಲ್ಲರೂ ಕೂಡ ಸುಸಂಘಟಿತರಾಗಿ ಒಟ್ಟಿಗೆ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಗೆಲ್ಲಿಸಬೇಕಂತ ತೀರ್ಮಾನ ನಾವು ಮಾಡಿದ್ದೇವೆ. ಇದನ್ನು ಯಶಸ್ವಿ ಆಗ್ತೀವಿ ಅನ್ನೋ ವಿಶ್ವಾಸ ಇದೆ. ಈ ಕಡೆ ನಾವು ನಮ್ಮ ಅಭ್ಯರ್ಥಿ ಚಂದ್ರಸಪ್ಪ ನಾಮಿನೇಷನ್ ಆಗಿ ಬಂದಿದೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಿಗೆ ಮೇಲೆ ಮೇಲೆ ಜವಾಬ್ದಾರಿಗಳು ಇದ್ರೇನೆ ಒಂದು ಕಾರ್ಯಕರ್ತ ಅನ್ನೋದು, ಇಲ್ಲಾಂದ್ರೆ ಸೋಮಾನಿ ಕಾಂಗ್ರೆಸ್ನವರು ಅಂತಾರೆ ಅವರು. ಹೇಗೆಂತಂದ್ರೆ ಇವತ್ತು ಶಿವಮೊಗ್ಗ ಕ್ಷೇತ್ರವನ್ನು ಗೆಲ್ಲಿಸಲು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವೂ ಅಧಿಕಾರಕ್ಕೆ ಈ ದಿಕ್ಕಿನ ನಾವು ಯೋಚನೆ ಮಾಡಿಕೊಂಡು ಹೊರಟಿದ್ದೇವೆ. ಈಗಾಗಲೇ ಈ ನಾಮಿನೇಷನ್ ಹಾಕಿದ್ದೇವೆ. ಇವತ್ತು ಅಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಬಂದಿದ್ದೇವೆ. ನಾನು ಇಲ್ಲಿಂದ ಹುಬ್ಳಿಗೆ ಹೊರಟಿದ್ದೀನಿ, ಈಗ ಹೆಲಿಕಾಪ್ಟರ್ನಲ್ಲಿ ಮನೆಯ ಮಹೇಶ್ ತೆಂಗಿನಕಾಯಿ ಅವರ ನಾಮಪತ್ರ ಸಲ್ಲಿಸೋದಕ್ಕೆ ಸಂಜೆ ಬರ್ತೇನೆ. ನಮ್ಮ ಶಿವಮೊಗ್ಗ ಕ್ಷೇತ್ರವನ್ನ ಗೆಲ್ಲಿಸೋದಕ್ಕೆ ನಾನು ಮೊದಲನೇ ಆದ್ಯತೆ ಕೊಟ್ಟು ಆಮೇಲೆ ರಾಜ್ಯದ ಪ್ರವಾಸಕ್ಕೆ ಏನೇನು ಮಾಡಬೇಕು ಎಲ್ಲ ಪ್ರಯತ್ನವನ್ನು ನಡೆಸುತ್ತೇನೆ.